ಸೆಕ್ಷನ್ ಇಂಜಿನಿಯರ್ ಪ್ಲಸ್ ಟೆಕ್ನಿಕಲ್ ಇಂಜಿನಿಯರ್ ಅವರಿಗೆ 75,000 ಕೊಟ್ಟಿ 75,000 ಇವರಿಬ್ಬರಲ್ಲಿ ಸೇರಿ ನನ್ನ ಫೈಲನ್ನು ಟೆಂಡರ್ ಆಗಿದ್ದರೂ ಕೂಡ ನನಗೆ ಟೆಂಡರ್ ಕೊಡದೆ ಬೇರೆಯವರಿಗೆ ಅದನ್ನು ಮಾರಾಟ ಮಾಡಿದ್ದಾರೆ. ಮಾರಾಟದನ್ನು ಹೇಳಬೇಕೇ ನಾನು, ನನ್ನ ಸಹ ಎಲ್ಲವೂ ಇದೆ, ಡಾಕ್ಯುಮೆಂಟ್ ಪ್ರತಿಯೊಂದು ಇದೆ. ಅದು ಇದ್ದುಬಿಟ್ಟು ಇವರಿಗೆ ಇದೇ ಶೆಟ್ಟಿಯಾರವರಿಗೆ ಅವರು ಕೆಲಸ ಮಾಡ್ತಾರೆ. ಒಂದು ದಿವಸ ನಾನು ಎಲ್ ಟೂ ಹಾಂ, ನೀವು ಎಲ್ ಟೂ ಇದ್ದೀರಾ, ನಾನು ಎಲ್ ಒನ್ನಲ್ಲಿದ್ದೀನಿ. ಯಾಕೆ ನನ್ನ ಕೆಲಸ ಯಾಕೆ ಅವರು ಕೆಲಸ ಮಾಡಿದ್ರು ಗೊತ್ತಿಲ್ಲ ಸರ್. ಹಾಂ, ಅದೇ ನಿಮ್ಮ ಹತ್ರ ನಾವು ಮಾತಾಡೋ ಅವಶ್ಯಕತೆ. ಯಾವ ರಸ್ತೆ ಸರ್ ಮಾತಾಡೋದು? ಮಾತಾಡೋದು ಯಾವ ರೋಡ್? ಇದು ಕಡಗದಾಳು ಪಂಚಾಯತಿದು. ಎಷ್ಟು ಎಷ್ಟು? 10 ಲಕ್ಷ. 10 ಲಕ್ಷ. ಇನ್ನೊಂದು 18.5 ಲಕ್ಷ ಮಡಿಕೇರಿ. ಅದು ವೇಸ್ಟ್ 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 ಫಿಟ್ ಕಂಪಾರ್ಟ್ಮೆಂಟ್ ಕಸ ವಿಲೇವಾರಿ ಘಟಕ. ಅದರಲ್ಲಿ ಸೇಮ್ ಇದೇ ಥರ ಮಾಡಿದ್ರು. ಸೈಟ್ ಹ್ಯಾಂಡ್ ಓವರ್ ಮಾಡಿಲ್ಲ. ಆರು ತಿಂಗಳ ಸೈಟ್ ಹ್ಯಾಂಡ್ ಏನಾಯ್ತು ಸರ್, ಏನಾಯ್ತು ಅಂತ ಕೇಳುವಾಗ ಅದು ಆಗಿಲ್ಲ. ಅದು ಸಿ ಎಸ್ ಅಲ್ಲಿಗೆ ಹೋಗಿದೆ ಪೇಪರು. ಸಿ ಎಸ್ ಅಂತ ಬರಬೇಕು. ಸೋಮಾರಪೇಟೆ, ವಿಳೆಪೇಟೆ, ಮಡಿಕೇರಿ ಎಲ್ಲವೂ ಕೂಡ ಒಟ್ಟಿಗೆ ಆಗುತ್ತೆ ಅಂತೇಳಿ ನಮಗೆ ಇವರು ನಾಮ ಹಾಕಿದ್ದು. ಕ್ಯಾಶ್ ಕೊಟ್ಟಿದ್ದು ಅಂದಾಜು ಒಂದು ಕಾಲು ಗಂಟೆ ಒಳಗೆ ಕ್ಯಾಶೇ ಕೊಟ್ಟಿದ್ದೆ. ಮಾಡಿದೆ. ಹೌದು ಹೌದು, ತೊಂದರೆ ಕೊಡ್ತಾ ಇದ್ದಾರೆ. ಹಲವಾರು ಕಾಂಟ್ರಾಕ್ಟ್ಗಳಿಗೆ ತೊಂದರೆ ಆಗಿದೆ ಸರ್. ಬದುಕಲಿಕ್ಕೆ ಬಿಡೋದಿಲ್ಲ. ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಸರ್. ಫೈನಲ್ ಹಾಕಿ ಫೈನಲ್ ಎಷ್ಟು ಡಿಮ್ಯಾಂಡ್ ಮಾಡಿದ್ರು ಸರ್ ಅವರು? ಫೈನಲ್ ಅದೇ, ಅದು ಫೈನಲ್ ಅಂದರೆ ನಮಗೆ ಅದು ಏನಾಗುತ್ತೆ ಅಂತಂದರೆ, ಇದು ಈ ವರ್ಕ್ ಏನಂತಂದರೆ ರೈನ್ ಡ್ಯಾಮೇಜ್, ಮಳೆ ಹಾನಿ, ಎನ್ ಡಿ ಆರ್ ಎಫ್ ಅಂತ ಬರ್ತದೆ. ಆ ಒಂದು ಅನುದಾನದಲ್ಲಿ ಬಂದಂಥ ಅದೆಷ್ಟೋ ಕೋಟಿ ಬಂದಿದೆ ನಮ್ಮ ಹತ್ರ ಹೇಳೋದವರು. ನಮಗೆ ನಮ್ಮ ಹತ್ರ ಹೇಳಿದಿಷ್ಟೇ, ನಿಮಗೆ ಪೀಸ್ ವರ್ಕ್ ಕೊಡ್ತೀನಿ ಅಂತ ಹೇಳಿದ್ರು. ನನಗೆ ಒಂದು 4 ಪೀಸ್ ವರ್ಕ್ ಕೊಟ್ಟರು. ರಸ್ತೆ 4 ಲಕ್ಷ, ಆಸ್ಫಾಲ್ಟ್ ಅಂದರೆ ಟಾರ್ ಹಾಕೋದು 4 ಲಕ್ಷದ 4 ವರ್ಕ್ ಕೊಟ್ಟರು. ಅದು 16 ಲಕ್ಷ ಆಯಿತು. ಆಮೇಲೆ ಕಲ್ವರ್ಟ್ ಮೋರಿ ಅಂತ ಬರ್ತದೆ, ಮೋರಿ 5 ಮೋರಿ ನನಗೆ ಕೊಟ್ಟರು. 5 ಮೋರಿ ನನಗೆ ಕೊಟ್ಟರು 7.5 ಸಾವಿರ ರೂಪಾಯಿ, ಅಲ್ಲ 7.5 ಲಕ್ಷದ ವರ್ಕ್. ಟೋಟಲಿ ಕಾಸ್ಟ್ 23.5 ಲಕ್ಷ ಆಯಿತು. ಒಟ್ಟು ಕೆಲಸ 23.5 ಲಕ್ಷ. 23.5 ಲಕ್ಷಕ್ಕೆ 1,92,000 ರೂಪಾಯಿ ಬೇಡಿಕೆ ಇಟ್ಟರು. 1,92,000 ರೂಪಾಯಿ ಕೊಡದೇ ಇದ್ದಕ್ಕೆ ನಂದು ಎಗ್ರಿಮೆಂಟ್ ಇದುವರೆಗೆ ಮಾಡಿಲ್ಲ. ಇವತ್ತು ನಾನು 1,92,000 ತಂದು ಕೊಟ್ಟೆ. ಯಾರಿಗೆ? ಸಾಹೇಬ್ರ ಹತ್ರ ಬಂದೆ. ಸಾಹೇಬ್ರ ಹತ್ರ ಬರುವಾಗ ಸಾಹೇಬ್ರು ಹೇಳಿದ್ರು ರಮೇಶ್ ಹತ್ರ ಕೊಡಿ ಅಂತ ಹೇಳಿದ್ರು. ರಮೇಶ್ ಕೂಡ ಜೊತೇಲಿ ಇತ್ತು, ಸಾಹೇಬ್ರ ಜೊತೇಲಿ ಇತ್ತು. ರಮೇಶ್ ಕೈಲಿ ಕೊಟ್ಟೆ. ಅಲ್ಲಿಂದ ತೌಸಿಫ್ ಹೋದೆ. ಇನ್ನೊಂದು ಡಿಲೇ ಆಯಿತಲ್ಲ, ಒಂದು ಮಾಡಿಕೊಡಿ ವ್ಯವಸ್ಥೆ ಅಂತ ಹೇಳುವಾಗ ಅದು ಎಗ್ರಿಮೆಂಟು ಮಾಡಿಕೊಡ್ತೀನಿ, ನೀವು ಇವತ್ತು ಬರ್ತೀರಾ ಸೈಟಿಗೆ, ನನಗೆ ಸೈಟ್ ಹ್ಯಾಂಡ್ ಓವರ್ ಮಾಡಿ. ನಾನು ರಿಕ್ವೆಸ್ಟನ್ನು ಕೊಟ್ಟಿದ್ದೀನಿ, ರಿಕ್ವೆಸ್ಟನ್ ಲೆಟ್ರ್ ಕೊಟ್ಟಿದ್ದೀನಿ ನಾನು, ನನಗೆ ಸೈಟ್ ಹ್ಯಾಂಡ್ ಓವರ್ ಮಾಡಿಕೊಡಿ ಅಂತ. ಇವ್ರು ರಿಕ್ವೆಸ್ಟನ್ ಲೆಟ್ರಿಗೆ ಮಾನ್ಯತೆ ಕೊಡಲಿಲ್ಲ. ನನ್ನ ಹತ್ರ ಅಕ್ನಾಲೆಜ್ಮೆಂಟ್ ಇದೆ, ಎಲ್ಲವೂ ಇದೆ.
ಮತ್ತೆ ಅಗ್ರಿಮೆಂಟ್ ಇದೆ, ಎಸ್ ಟಿ ಕಟ್ಟಿದ್ದೀನಿ, ಆಮೇಲೆ ಡಿಫ್ರೆಂಟ್ ಅಮೌಂಟ್ ಕಟ್ಟಿದ್ದೀನಿ, ಎಲ್ಲವನ್ನು ಕಟ್ಟಿ ನನ್ನ ಒಂದು ಹಕ್ಕನ್ನು ಕದ್ಕೊಂಡಿದ್ದಾರೆ. ನಮಗೆ ಒಂದು ಸ್ವಾತಂತ್ರ್ಯ ಇಲ್ವಾ, ಅಲ್ಲ ಇದು ಒಂದು ನ್ಯಾಯ ಇಲ್ವಾ, ಒಂದು ಕಾನೂನು ಇಲ್ವಾ, ಕಾನೂನಿಗೆ ಬೆಲೆ ಕೊಡಬೇಡ್ವಾ? ಸರ್ ನೀವು ಎಲ್ಲಿದ್ದ ಕಾಂಟ್ರಾಕ್ಟ್ ಎಲ್ಲಿದ್ದೀರಾ? ಯಾವ ಊರು? ನಾವು ಚೇರ್ಮನ್, ನಾವು ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು. ನಮಗೆ ಪಿ ಟಿ ಡಿ ಲೈಸೆನ್ಸ್ ಇದೆ, ಜಿಲ್ಲಾ ಪಂಚಾಯತ್ ಲೈಸೆನ್ಸ್ ಇದೆ, ಎಲ್ಲಿ ಬೇಕಾದ್ರೂ ನಾವು ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು. ಇಂಥಲ್ಲೇ ಮಾಡಬೇಕು, ಯಾವುದೇ ಸೀಮಿತ ಯಾವುದೂ ಇಲ್ಲ. ಸರ್ ನಿಮಗೆ ಫೋನಲ್ಲಿ ಕೇಳಿದೆ ಇಲ್ಲ ಡೈರೆಕ್ಟ್ ಫೇಸ್ ಟು ಫೇಸ್ ಕೇಳಿದೆ? ಯಾರು ಅಮೌಂಟ್ ಫೇಸ್ ಟು ಫೇಸ್? ಅದು ವಾಯ್ಸ್ ರೆಕಾರ್ಡ್ ಇದೆಲ್ಲ, ಮೊಬೈಲ್ ರೆಕಾರ್ಡ್ ಇದೆ, ವಾಯ್ಸ್ ರೆಕಾರ್ಡ್ ಇದೆ, ಎಲ್ಲವೂ ಇದೆ. ಅದು ಎಲ್ಲವನ್ನು ಬೈರಂಗ್ ಕೊಡ್ತೀನಿ, 5 ನಿಮಿಷ ಟೈಮ್ ಕೊಡಿ, ಎಲ್ಲವನ್ನು ಬೈರಂಗ್. ಶ್ರೀಕಂಠಯ್ಯ ಇದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಓಕೆ ಸರ್. ತೌಸೀಫ್ ಜೂನಿಯರ್ ಇಂಜಿನಿಯರ್. ಓಕೆ ಸರ್. ಕವನ್ ಕೆಲಗಿಡಿಯರ್ ಅವರು ಕ್ಯಾಶ್ ಸೆಕ್ಷನ್. ಮತ್ತೆ ರಮೇಶ್ ಅಂತ ಎಸ್ ಡಿ ಎ ಆ್ಯಂಡ್ ಸಂತೋಷ್. ಟೋಟಲ್ 4,10,500 ರುಪೀಸ್. ಮನೆಯಲ್ಲಿ ಇನ್ನ ಸರ್ಚ್ ಆನ್ ಗೋಯಿಂಗ್. ಟೋಟಲ್ 2,67,000 ಡಿಮಾಂಡೆಡ್, ಸೊ ದೇ ಅಕ್ಸೆಪ್ಟೆಡ್ ಇಟ್. ದೆನ್ 1,43,500 ರುಪೀಸ್ ರಿಕವರ್ಡ್ ಡ್ಯೂರಿಂಗ್ ಸರ್ಚ್ ಆನ್ ಸ್ಟಿಲ್ ಸರ್ಚ್ ಆನ್ ಗೋಯಿಂಗ್. ಕಾರ್ 1,43,000.